ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗವಿ ಗಂಗಾಧರೇಶ್ವರ ದೇಗುಲ ಅಂದ್ಬಿಟ್ಟು ನಮ್ಮ ಊರಿನಿಂದ ಸುಮಾರು ಒಂದು 4-5 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಇವತ್ತು ಒಂದು ಆಂಜನೇಯ ಟೆಂಪಲ್ ಓಪನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ಹೋದಾಗ ನಿಮಗೆ ಹೆಚ್ಚಿನ ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ ಹೋಗೋಣ. ನನ್ನ ತಮ್ಮ ಎಷ್ಟನೇ ಇಸ್ವಿಲಿ ಆಗಿದ್ದು ಏನಾದ್ರು ಗೊತ್ತಾ ನಿನಗೆ ಡೀಟೇಲ್ಸ್? 900 ರೇಂಜ್, ಆ ರೇಂಜ್ ಅಲ್ಲಿ ಈ ದೇವಸ್ಥಾನ ಮಾಡಿದ್ದಾರೆ. ಕೆಂಪೇಗೌಡರು ಹಿಂದೆ ಗಂಗೂರಿಗೆ ಹಬ್ಬಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವನ್ ಮರದ ಬಾಕ್ಸ್ ಅಲ್ಲಿ ಶಿಲ್ಲುಗಳನ್ನ ಜೋಡಿಸ್ಕೊಂಡು ಒಂದು ಪೆಟ್ಟಿಗೆ ತರ ಮಾಡ್ಕೊಂಡು ಬ್ಯಾಟ್ರಿ ತರ ಮಾಡ್ಕೊಂಡು ಇದ್ ಮಾಡೋರು, ಶಿಕಾರಿ ಮಾಡೋರು. ಆಗ ಹಿಂದೆ 100 ವರ್ಷಗಳ ಹಿಂದೆ ಅವತ್ತಿನ ಕಾಲದಲ್ಲಿ ಶೆಲ್ಲುಗಳು ಬರ್ತಿದ್ರು. ಅದನ್ನ ಅವರು ಉಡುಪು ನೋಟ್ಲಾಗಿ ಅಲ್ಲಿ ಯಾರೋ ಒಬ್ರು ಮುನಿಗಳು ತಪಸ್ಸಿ ಕೂತಿದ್ರು, ಮತ್ತವ್ರಿಗೇನು ಡಿಸ್ಟರ್ಬ್ ಮಾಡ್ದಂಗೆ ಹೋಗ್ತಾರೆ. ಇವ್ರು ಹಬ್ಬ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಾ ಬಂದು ನೋಡಿದಾಗ ಅಲ್ಲಿ ಮುನಿಗಳು ಇರಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಒಳ್ಳೆ ಸ್ಥಳ ಇಲ್ಲಿಗೆ ಏನಾದ್ರು ಒಂದು ಮಾಡ್ಬೇಕು ಅನ್ನೋದು ಅವರಿಗೆ ಮನಸ್ಸಲ್ಲಿ ಇರುತ್ತೆ, ಕೆಂಪೇಗೌಡರಿಗೆ ಮನಸ್ಸಲ್ಲಿ ಇರುತ್ತೆ. ಅದನ್ನ ಅವ್ರ ಮಗ ಕುಳ್ಳೇಗೌಡರು ಸಹಕರಿಸಿ ಪೂರ್ಣಗೊಳಿಸ್ತಾರೆ. ಅಲ್ಲಿಗೆ ಕಾಶಿಪುರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಡುಗೂರಿಂದ ಆಚೆ ಇರುತ್ತೆ. ಅಲ್ಲಿ ಶಿವಲಿಂಗ ಮತ್ತು ಬಸವಣ್ಣನ ಆಳ್ಬಿದ್ದರೆ ಬಸವಣ್ಣನ ಕುಳ್ಳೇಗೌಡರು ಇವರ ಅಂಡರಲ್ಲಿ 100 ಹಳ್ಳಿದು ಇರುತ್ತೆ, ಕಾವಲ್ಗಾರರಾಗಿರ್ತಾರಲ್ಲ ಇವ್ರೇನು ಮಾಡ್ತಾರೆ ಅದನ್ನ ಅಲ್ಲಿಂದ ತರಿಸಿ ಇಲ್ಲಿ ಸ್ಥಾಪನೆ ಮಾಡಿಸಿ ಇದು ಮಾಡ್ತಾರೆ. ಅದನ್ನು ಮಾಡಿನೇ ಹೆಚ್ಚು ಕಮ್ಮಿ ಒಂದು 1899 ಇಸ್ವಿ ರೇಂಜ್ ಅಂದಾಜು. ಈಗ ನಾವು 1902 ಇಸ್ವಿ ಅಂತ ಹೇಳಿದ್ದೀವಿ, ಅದರ ಅರ್ಥ ಏನು ಅಂದರೆ 2002 ಇಸ್ವಿಲಿ ಶತಮಾನೋತ್ಸವ ಆಚರಿಸಿದ್ರು ಈ ದೇವಸ್ಥಾನದ್ದು. ದೇವಸ್ಥಾನ ಹಾಗೆ ಸುಮಾರಿಸಾಗಿತ್ತು, ಲೇಟ್ ಆಗಿದೆ ಅಂತ ಹೇಳಿಬಿಟ್ಟು ಆದರೂ ಒಂದು ಶತಮಾನೋತ್ಸವ ಆಚರಿಸಿದ್ರು. ಸೊ ಆ ಬೇಸ್ ಮೇಲೆ ನಾವು 1902 ಇಸ್ವಿ ಅಂತ ಹೇಳ್ತಿದ್ದೀರಾ, ಹೇಳ್ತಾ ಇದ್ದೇವೆ. ಇದೇ ಹೋಗೋ ದಾರಿನ? ಇಲ್ಲಿ ಬೋರ್ಡ್ ಇದೆ, ಇಲ್ಲಿ ಓಪನಿಂಗ್ ಬೋರ್ಡ್ ಹಾಕ್ಸಿದ್ದಾರೆ. ಇದೆಲ್ಲ ರೋಡ್ ಯಾವಾಗ ಆಗಿದ್ದು? 2002 ಇಸ್ವಿಲಿನ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ರಲ್ಲ ಆಗ, ಅಂದ್ರೆ ದಾರಿ ಇತ್ತು, ಸಣ್ಣಗಿತ್ತು, ಒಂದ್ ಸ್ವಲ್ಪ ಜೆಸಿಬಿನಲ್ಲಿ ಸ್ವಲ್ಪ ಅಗಲ ಮಾಡಿಸ್ಬಿಟ್ಟು ರೋಡ್ ಮಾಡಿ ಇದ್ ಮಾಡಿ. ಮುಂಚೆ ರೋಡ್ ಇರಲಿಲ್ಲ ಅಲ್ವಾ ಆ ಕಡೆ ಹೋಗ್ತಾ ಇದ್ದೀವಿ? ಮುಂಚೆ ರಸ್ತೆ ಇತ್ತು, ಚಿಕ್ಕದಾಗಿತ್ತು. ಇಲ್ಲಿತ್ತು ಅಂದ್ರೆ ಹಿಂದೆ, ಹಿಂದೆ 100 ವರ್ಷಗಳ ಹಿಂದೆ. ಈಗ ಏನ್ ನಾವು ಟಾರ್ ರೋಡ್ ಟರ್ನ್ ಆದ್ವಲ್ಲ ಅಲ್ಲಿ ರೋಡ್ ಇರಲಿಲ್ಲ, 100 ವರ್ಷಗಳ ಹಿಂದೆ ಇದ್ದಿದ್ದು ಇಲ್ಲಿ ಗಾಡಿ ಜಾಡು. ಅದನ್ನ ಜೆಸಿಬಿ ಒಂಚೂರು ಅಗಲ ಮಾಡಿಸಿದ್ರು ಅಷ್ಟೇ. ಅಲ್ಲಿ ನೋಡಬಹುದು ಮುಂದೆ ದೇವಸ್ಥಾನ ನಿಂಬಾಗ ಎಲ್ಲ ಕಲ್ಲನ್ನ ಅದ್ದಿದ್ದಾರೆ ನೆಲಕ್ಕೆ. ಈಗ ಏನು ಒಳ್ಳೆ ಇದು ಇಂಟರ್ಲಾಕ್ ಕೂರಿಸ್ತಾರಲ್ಲ ಆ ರೀತಿ ಕಲ್ಲನ್ನ ಹತ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಪಂಚಾಯತಿಯಿಂದ ಆಗಿರೋದು ಅನ್ಸುತ್ತಲ್ವಾ? ಅಲ್ಲ, ಇದು MP ಗ್ರಾಂಟ್, ಮತ್ತೆ ಸಣ್ಣ ನೀರಾವರಿ ಇಲಾಖೆಯಿಂದ ಆಗಿರೋ ಗ್ರಾಂಟ್ಗಳಿವು. ಮಳೆ ಎಲ್ಲ ಬಂದಂತ ಟೈಮಲ್ಲೆಲ್ಲ ನೀರು ಚೆನ್ನಾಗಿ ಹರಿಯುತ್ತ? ಓ, ಈಗ 2 ಲಾಸ್ಟ್ ಇಯರ್ ಮಳೆ ಕಮ್ಮಿ, ಈ ಇಯರ್ ಮಳೆ ಇಲ್ಲದೆ ಹೋದ್ರು ಸಹ ಇಂದಿಗೂ ಈ ಹಳದಲ್ಲಿ ನೀರಿದೆ. ಅಂದ್ರೆ ಚೆಕ್ ಡ್ಯಾಮ್ಗಳು ಏಕ ಇದಾವೆ. ನಾವೇನ್ ಹೇಳ್ತೀವಿ, ಅಂತರ್ಜಲ ಮಟ್ಟ ಹೆಚ್ಚಿದೆ, ಇಷ್ಟು ಮಳೆ ಇಲ್ಲ ಇದಾದ್ರು ಸಹ ಇನ್ನೂ ನೀರು ಇಲ್ಲಿದೆ, ನೋಡ್ಬೋದು. ಬನ್ನಿ, ಇದೇ ರೀತಿ ಏಕ ಚೆಕ್ ಡ್ಯಾಮ್ಗಳು ಸುಮಾರು ಕಟ್ಟಿದ್ದಾರೆ, ಒಂದು 15-20 ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಸೊ ಹಂಗಾಗಿ ನೀರು ನಿಂತು 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 ಬರುತ್ತಲ್ಲ, ಈ ಒಳ್ಳೆ ಸೀಪೇಜು ಇದು ಹರಿತಾ ಇದೆ. ಈಗ ವಾತಾವರಣ ಇಲ್ಲಂತೂ ತುಂಬಾ ಚಂದ, ಗುಡ್ಡ ಕಾಡಿನ ಮಧ್ಯೆ ಇದೆ. ಸೊ ಹೋಗ್ತಾ ಇದ್ದೀನಿ ಇವಾಗ ನೋಡೋದಕ್ಕೆ. ನೋಡಿ ಸ್ನೇಹಿತರೆ, ಇದೆ ಮಳೆಗಾಲದಲ್ಲಿ ಬಂದಂತಹ ನೀರು, ಈ ರೀತಿ ಸ್ಟೋರೇಜ್ ಆಗಿರೋದು. ಹಳ್ಳ ಅಂತ ಕರೀತಾರೆ ಇದಕ್ಕೆ. ಈಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದೇ ಆಂಜನೇಯ ಟೆಂಪಲ್ ಓಪನ್ ಆಗ್ತಾ ಇರೋದು, ಹೊಸದಾಗಿ ಮಾಡಿರೋದು. ಅದು ತುಂಬಾ ಹಳೆಯ ಕಾಲದ್ದು. ಗವಿ ಅಂತ ಶಿವಲಿಂಗ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ನೋಡಿ, ಗವಿ ಅಂತ ಅಂದರೆ ಇದೇ ಗವಿ ಗಂಗಾಧರೇಶ್ವರ ಅಂತ ಶಿವಲಿಂಗ. ಹಿಂದೆ ಸೊಪ್ಪಿನಹಳ್ಳಿ ಕುಳ್ಳೇಗೌಡರು ಕಾಶಿಪುರ ತೋಪಿನಿಂದ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ಅಂದಿನಿಂದ ಸುಮಾರು 100 ವರ್ಷಕ್ಕಿಂತಲೂ ಹೆಚ್ಚಿಗೆ ಆಗಿದೆ ಅಂದಿನಿಂದ ಈ ಒಂದು ಗವಿಯಲ್ಲಿ ದೇವರನ್ನು ಪೂಜಿಸಲಾಗ್ತಿದೆ. ಸುತ್ತಮುತ್ತಲ ಗ್ರಾಮಸ್ಥರು ಇರ್ಬೋದು, ಇಲ್ಲಿ ನಿಯರೆಸ್ಟು ಐದಳ್ಳ ಕಾವಲ್ ಅಂತ ಇದೆ ಅಲ್ಲಿಯವರು ಇರ್ಬೋದು, ಮತ್ತು ಸುತ್ತಮುತ್ತಲ ಸಾಕಷ್ಟು ಊರಿನವರು ಬಂದು ಇಲ್ಲಿ ನಡ್ಕೊತಾರೆ. ಹಾಗೆ ನಮ್ಮ ಊರು ಸೊಪ್ಪಿನಹಳ್ಳಿಯಿಂದಲೂ ಸಹ ಸಾಕಷ್ಟು ಜನ ಇಲ್ಲಿ ಬಂದು ನಡ್ಕೊತಾರೆ. ಕಾರ್ತಿಕ ಹುಣ್ಣಿಮೆ ಮತ್ತು ಶ್ರಾವಣದ ಟೈಮಲ್ಲಿ ವಿಶೇಷ ಪೂಜೆಗಳು ಸಹ ಇರುತ್ತೆ ಇಲ್ಲಿ. ಇನ್ನು ಎರಡು ನೀವು ಹಾಕಬೇಕು, ಯಾವ್ದು ಹೇಳು? ಇವ್ರ ನಿಮ್ದೊಂದು ಸಣ್ಣ ಹುಡುಗರಿಗೆ ಲೆಕ್ಕ ಕೊಟ್ಟರೆ ಆಯ್ತು.
ಇದ್ರೆ ಇದು ನೋಡಿ ಬಸವಣ್ಣ, ಹೊಯ್ಸಳರ ಕಾಲದಲ್ಲಿ ಏನು ಕೆತ್ತನೆ ಆಗಿರುತ್ತಲ್ಲ ಆ ರೀತಿ ಇರತಕ್ಕಂತಹ ಒಂದು ಸುಂದರವಾದಂತಹ ಮೂರ್ತಿ ಅಂತಲೇ ಹೇಳ್ಬೋದು. ಇದನ್ನು ಪ್ರಾಯಶಃ ಶಿವಲಿಂಗವನ್ನು ತಂದಾಗ್ಲೇ ತಂದಿರ್ಬೋದು, ಇದು ಸಹ ಕಾಶಿಪುರ ತೋಪಿಂದಲೇ ತಂದಿರ್ಬೋದು ಅನ್ನುವುದು ಒಂದು ಮಾಹಿತಿ. ಈ ಕಡೆ ನಾಗರ ಕಲ್ಲುಗಳಿದೆ ನೋಡಿ. ಬಸವಣ್ಣನಿಗೆ ಈ ರೀತಿ ಪುಟ್ಟದಾಗಿ ದೇವಸ್ಥಾನವನ್ನು ಕಟ್ಟಲಾಗಿದೆ. ಮೇಲ್ಭಾಗದಲ್ಲಿ ಗೋಪುರ ನೋಡ್ಬೋದು ನೀವು. ಬಂಡೆಯಲ್ಲೇ ಇರತಕ್ಕಂತಹ ಒಂದು ಜಾಗ, ಗವಿ ಅಂತ ಕರೀತಾರೆ. ಶಿವರಾತ್ರಿಯ ಸಂದರ್ಭದಲ್ಲಿಯೂ ಸಹ ರಾತ್ರಿ ಎಲ್ಲ ಜಾಗರಣೆ ಪೂಜೆ ವಿಶೇಷ ಪೂಜೆಗಳು ನಡೆಯುತ್ತೆ ಸಹ. ಇದೇ ಆಂಜನೇಯ ದೇವಸ್ಥಾನ, ಇದು ಕೂಡ ಹಿಂದಿನ ಕಾಲದಲ್ಲಿ ಸೊಪ್ಪಿನಹಳ್ಳಿ ಕುಳ್ಳೇಗೌಡರಿಂದ ಸ್ಥಾಪನೆ ಆಗಿದ್ದು ಸುಮಾರು 1902 ಇಸವಿಯಲ್ಲಿ. ಸೊ ಮತ್ತೆ ಅದಕ್ಕೆ ದೇಗುಲವನ್ನು ಕಟ್ಟಿಸಿ ಈ ರೀತಿ ಹೊಸದಾಗಿ ಇವತ್ತು ಸ್ಥಾಪನೆಯನ್ನು ಮಾಡಲಾಗ್ತಾ ಇದೆ. ಟೆಂಪಲ್ ಓಪನಿಂಗ್ ಇವತ್ತು, ಈ ರೀತಿ ಎಲ್ಲ ಅರೇಂಜ್ ಮಾಡಿಸಿದ್ದಾರೆ ನೀವು ನೋಡ್ಬೋದು. ಮತ್ತು ವಿಶೇಷ ಪೂಜೆ ಹೋಮ ಎಲ್ಲ ಇತ್ತಲ್ಲ, ಹಾಗಾಗಿ ಈ ರೀತಿ ಕಳಸಗಳನ್ನು ಪೂಜೆ ಮಾಡಿರೋದನ್ನು ನೀವು ನೋಡ್ಬೋದು. ಇಲ್ಲಿ ಕೂಡ ಒಂದು ಪುಟ್ಟದಾದಂತಹ ಆಂಜನೇಯ ಗುಡಿ ಕೂಡ ಇದೆ. ಈ ಒಂದು ದೇವಸ್ಥಾನ ಸ್ನೇಹಿತರೆ ಹಾಸನ ಜಿಲ್ಲೆ, ಹಾಸನ ತಾಲೂಕು, ನಿಟ್ಟೂರು ಸಮೀಪ ಬರುತ್ತೆ. ನಿಟ್ಟೂರಿನಿಂದ ಸುಮಾರು 5-6 ಕಿಲೋಮೀಟರ್ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹೈದಳ್ಳ ಕಾವಲ್ ಅಂದ್ಬಿಟ್ಟು ಒಂದು ಊರಿದೆ. ಸೊ ಆ ಊರಿನ ಸಮೀಪದಲ್ಲಿ ಬರುತ್ತೆ. ಆನ್ ದ ವೇ ವಿಚಾರಿಸಿದ್ರು ಯಾರು ಹೇಳ್ತಾರೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂತ. ಗವಿ ಅಂತ ಕೇಳಿದ್ರೆ ಸಾಕು, ಎಲ್ಲರಿಗೂ ನೀಟಾಗಿ ಗೊತ್ತಾಗುತ್ತೆ. ನೋಡಿ, ಹಿಂಭಾಗದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಗೋಪುರವನ್ನು. ಈ ರೀತಿ ಬಂಡೆಯ ಒಳಗಡೆನೇ ಇರತಕ್ಕಂಥದ್ದು, ಒಂಥರ ನ್ಯಾಚುರಲ್ ಕೇವ್ ಅಂತಲೇ ಹೇಳ್ಬೋದು. ಅದರ ಪಕ್ಕದಲ್ಲಿಯೇ ಈಗ ಹೊಸದಾಗಿ ಶ್ರೀ ಆಂಜನೇಯನ ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಅಡಿಗೆ ಮನೆ. ಇದನ್ನು 1939 ಇಸವಿಯಲ್ಲಿ ಸೊಪ್ಪಿನಹಳ್ಳಿ ಕುಳ್ಳೇಗೌಡರು ಕಟ್ಸಿರೋದು. ನೋಡಿ ಸುತ್ತಮುತ್ತಲ ಪರಿಸರ, ಬೆಟ್ಟ ಗುಡ್ಡ. ಸೊ ಹಳ್ಳದಲ್ಲಿ ಇರ್ತಕ್ಕಂಥದ್ದು, ತಗ್ಗಿನ ಪ್ರದೇಶದಲ್ಲಿ ಇದೆ ನೋಡಿ. ಈ ರೀತಿ ಮಳೆಗಾಲದಲ್ಲೆಲ್ಲ ಬಂದರೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಹಸಿರಾಗಿರುತ್ತೆ. ಮತ್ತು ಹೊಳ್ಳದಲ್ಲಿಯೂ ಸಹ ಸಾಕಷ್ಟು ನೀರಿರುತ್ತೆ, ಆವಾಗಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರದೊತ್ತು ಬಂದರಂತೂ ಐನವರು ಸ್ವಲ್ಪ ಹೊತ್ತು ಇರ್ತಾರೆ ಜಾಸ್ತಿ ಹೊತ್ತು, ನೀಟಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಐನವರು ಮನೆ ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ವಿಚಾರಿಸಿದ್ರು ಅಲ್ಲೇ ಇರ್ತಾರೆ, ಬಂದು ನೋಡುವಂಥವ್ರು ಹೋಗ್ಬೋದು. ನೋಡಿ ಸ್ನೇಹಿತರೆ, ಇದೆ ತುಂಬಾ ಹಳೆಯ ಕಾಲದ್ದು, 1939 ಕಟ್ಟಿರೋದು. ಎಷ್ಟು ಹಳೇದು ಅಂತ ಅಂಚೆಲ್ಲ ಇದೆ, ಇಸ್ವಿನೂ ಕೂಡ ತೋರಿಸ್ತೀನಿ ನಿಮಗೆ. ಆ ಕಡೆ ಇದೆ ಮೆನ್ಷನ್ನು, ಇದ್ರೆ ನಿಮಗೆ ಇಸ್ವಿ ಕಾಣ್ತಾ ಇದೆ 1939 ಅಂತ. ಮತ್ತು ಕುಳ್ಳೇಗೌಡರ ಹೆಸರು ಕೂಡ ಇದೆ. ಸೊ ಅವರ ಜ್ಞಾಪಕಾರ್ಥ ಕುಳ್ಳೇಗೌಡರ ಕಾಲದಲ್ಲಿ ಕಟ್ಸಿರೋದು. ಅವರು ಸಹ ಈ ದೇಗುಲಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮತ್ತು ಅವರ ಮಕ್ಕಳಿರ್ಬೋದು, ಮೊಮ್ಮಕ್ಕಳು, ಅವರ ವಂಶಸ್ಥರು ಹಿಂದಿಗೂ ಸಹ ನಡೆದುಕೊಳ್ತಿದ್ದಾರೆ. ಫಂಕ್ಷನ್ಗೆಲ್ಲ ಅಡುಗೆ ರೆಡಿ ಆಗ್ತಾ ಇದೆ. ಸಾಂಬಾರ್ಗೆ ಬಟ್ರು ಉಳಿ ಬಿಡ್ತಿದ್ದಾರೆ. ಈ ಕಡೆ ರೈಸು ಏನೋ ಬೇರೆ ಏನೋ ಆಗಿದೆ. ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ, ಊಟ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಕ್ಲಿಯರ್ ಆಗಿದೆಯಲ್ಲ, ಹಾಗಾಗಿ ಕಾಣಿಸ್ತಾ ಇದೆ. ಮೀನುಗಳು ಸಹ ಇದೆ ಎಷ್ಟೋ ಒಂದು, ಪಾಚಿ ಎಲ್ಲ ಬೆಳೆದಿರೋದೆಲ್ಲ ಕಾಣ್ತಾ ಇದೆ ನೀಟಾಗಿ ನೋಡಿ. ಇವರೇ ಪೂಜಾರ ಗವಿ ಗಂಗಾಧರೇಶ್ವರ ಸ್ವಾಮಿ ಸೋಪಾ ಕಟಾಕ್ಷ ನಮಸ್ತೆ. ನಾನು ಕುಳ್ಳೇಗೌಡರ 5ನೇ ಮಗನಂತ ರಾಜೇಗೌಡರ ಮಗ ಗಿರೀಶ್ ಅಂತ ನನ್ನ ಹೆಸರು. ಈ ದೇವಸ್ಥಾನ ಸುಮಾರು 1902 ಇಸವಿನಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಅಂತ ಸೊಪ್ಪಿನಹಳ್ಳಿಯ ದಿವಂಗತ ಕುಳ್ಳೇಗೌಡರು ಇದನ್ನು ಸ್ಥಾಪನೆ ಮಾಡಿದರು ಅಂತೇಳಿ ಪುರಾತತ್ವ ಇದೆ. ಅಡುಗೂರ ಹತ್ರ ಇರೋಂತಹ ಕಾಶಿಪುರದಿಂದ ಆ ವಿಗ್ರಹನ ತಂದು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿಂದ ಇಂದಿವರೆಗೂ ನಿರಂತರವಾಗಿ ಪೂಜೆಗಳನ್ನು ಮಾಡ್ಕೋತಾ ಬರ್ತಾ ಇದ್ದೀವಿ. 100 ವರ್ಷದ ಇತಿಹಾಸ ಇದೆ ದೇವಸ್ಥಾನದಕ್ಕೆ. ಇಲ್ಲಿ ಮಹತ್ವ ಏನು ಅಂದರೆ, ಇಲ್ಲಿ 5 ಹಳ್ಳಗಳು ಸೇರ್ತವೆ. 1, 2, 3, 4, 5 ಹಳ್ಳಗಳು ಸೇರುತ್ತೆ. ಇದು 5 ಹಳ್ಳಗಳು ಯಾವಾಗಲೂ ಕೂಡ ಆದ್ದರಿಂದ ಇದನ್ನು 5ಹಳ್ಳ ಅಂತೇಳಿ ಕರೀತಾರೆ. ಸುಪ್ರಸಿದ್ಧವಾಗಿದೆ ಅಂತ, ತುಂಬ ಪ್ರಶಾಂತವಾಗಿದೆ ಜಾಗ. ಇಲ್ಲಿ ಇಂಥ ಜಾಗದಲ್ಲಿ ಇಂಥದೊಂದು ಈಶ್ವರಲಿಂಗ ಇರುವಂಥದ್ದು ಒಂದು ನಮ್ಮೆಲ್ಲರ ಪುಣ್ಯ ಅಂತಲೇ ಅನಿಸುತ್ತೆ. ಆಂಜನೇಯನ ಒಂದು ಚಿಕ್ಕದಾದ ಮಾಡಿದ್ರು, ಈಗ ಅದನ್ನು ಮತ್ತೆ ದೊಡ್ಡ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ.
ಜೊತೆಗೆ ಈಗ ಒಂದು ಆಂಜನೇಯ ದೇವಸ್ಥಾನ ಕೂಡ ಆಗಿದೆ ಪಕ್ಕದಲ್ಲಿ. ಸ್ನೇಹಿತರೆ, ಇವಾಗ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ. ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಗಂಗೆ ಪೂಜೆಯನ್ನು ಮಾಡ್ತಿದ್ದಾರೆ. ಐದಳ್ಳ ಗ್ರಾಮಸ್ಥರು, ಇಲ್ಲಿರೋರೆಲ್ಲ ಪುಟ್ ಪುಟ್ ಮಕ್ಕಳು ಎಲ್ಲ ನೀಟಾಗಿ ಗಂಗೆ ಬರೋದಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಇವಾಗ ದೇವಸ್ಥಾನಕ್ಕೆ ಕಳಸ ಹಾಕ್ತಿದ್ದಾರೆ. ಸ್ವಾಮೀಜಿಗಳು ಸಹ ಬಂದಿದ್ದಾರೆ. 51 ಕಳಸ ದೇವಸ್ಥಾನ ಸುತ್ತ ಬರ್ತಾ ಇದೆ. ಇವಾಗ ಮಹಾರಾಜ ಯತೇ ನಮಃ ಪಾರ್ವತಿ ಪದರ ಮಹಾದೇವ ಪೂರ್ಣಮೇವ ವಶಿಷ್ಯತೆ ಪೂರ್ಣ ಪರದೇವತಾಭ್ಯೋ ನಮೋ ನಮಃ. ಸ್ನೇಹಿತರೆ, ಇದು ಹೊಂಗೆ ಮರ, ಎಷ್ಟೊಂದು ಕಾಯಿ ಬಿಟ್ಟಿದೆ. ಎಲೆಗಳಿಲ್ಲ, ಬಟ್ ಎಷ್ಟೊಂದು ಕಾಯಿಯೇ ಕಾಣ್ತಾ ಇದೆ ನೋಡಿ. ಇದು ಹೊಂಗೆ ಎಣ್ಣೆ ಬರುತ್ತೆ ನೋಡಿ, ಅದರ ಮರ ಮತ್ತೆ ಕಾಯಿ, ಅದರ ಎಲೆಗಳನ್ನ ಸ್ವಲ್ಪ ನೋಡ್ಬೋದು. ಹೊಂಗೆ ಮರದ ನೆರಳಂತೂ ತುಂಬಾ ತಂಪು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನು ಅಂತ ಅಂದರೆ, ಯಾವುದೇ ದೇವಸ್ಥಾನದಲ್ಲಿ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿ ಹೊಸದಾಗಿ ದೇವರನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ದೇವರಿಗೆ ದೃಷ್ಟಿ ಪೂಜೆ ನೆರವೇರ್ತದೆ. ತದನಂತರ ಕನ್ನಡಿಯಿಂದ ಸೂರ್ಯನ ಬೆಳಕಿನ ಪ್ರತಿಬಿಂಬವನ್ನು ದೇವರ ಮೇಲೆ ಆ ಒಂದು ರಿಫ್ಲೆಕ್ಷನನ್ನು ಬಿಟ್ಟು ದೃಷ್ಟಿಯನ್ನು ನೀಡಲಾಗ್ತದೆ. ಇದನ್ನೇ ದೃಷ್ಟಿ ಪೂಜೆ ಅಂತ ಕರೀತಾರೆ ಕೂಡ. ಸ್ನೇಹಿತರೆ, ಈಗಾಗಲೇ ದೇವಸ್ಥಾನದ ಓಪನಿಂಗ್ ನಡೆದಿದೆ. ಮೂರ್ತಿಯನ್ನು ನೋಡ್ಬೋದು, ಕಪ್ಪು ಶಿಲೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಪೂಜೆ ಎಲ್ಲ ನೀಟಾಗಿ ಆಯಿತು ಕೂಡ. ಪೂಜಾರಲ್ಲಿದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಯಾವೂರು? ಬೇಲೂರು. ಪೂಜೆ ಎಲ್ಲ ನೆನ್ನೆಯಿಂದ ನಡೆಸ್ಕೊಟ್ರು ಚೆನ್ನಾಗಿ. ತಮ್ಮ ಹೆಸರು? ಉಮೇಶ್ ಅಂತಾರಂತೆ. ಸೇಮ್ ಡೇ ಅಂದರೆ ಫೆಬ್ರವರಿ 18 ತಾರೀಕಿನಂದು, ಇದಕ್ಕೆ ಮುಂಚೆ ಈ ಒಂದು ನಮ್ಮ ಊರಿನ ಹಳೆಯ ಕಾಲದ ದೇಗುಲ ಅಂತ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸಿದ್ದೆ ಸ್ನೇಹಿತರೆ.
ಸೊ ಆ ಒಂದು ಬೀರಲಿಂಗೇಶ್ವರ ದೇಗುಲದ ಉದ್ಘಾಟನೆ ಅಂದರೆ ರೀಓಪನಿಂಗ್ ಕೂಡ ಇವತ್ತೇ ನಡೆದಿತ್ತು. ಸೊ ನಾನು ಅಲ್ಲಿ ಮೊದಲು ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ಶೂಟಿಂಗ್ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ತದನಂತರ ನಮ್ಮೂರಿನ ದೇವಸ್ಥಾನವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಬಂದೆ. ಇಡೀ ಊರಿಗೆಲ್ಲ ಅವತ್ತು ಊಟವನ್ನು ಅರೇಂಜ್ ಮಾಡಿದರು ಕೂಡ ತುಂಬ ನೀಟಾಗಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿದ್ದರು. ಕೆಲವು ತಿಂಗಳ ಹಿಂದೆ ನಮ್ಮ ಊರಿನ ಹಳೆಯ ದೇಗುಲದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಇವತ್ತು ದೇಗುಲದ ಓಪನಿಂಗ್ ಇದೆ, ಪೂಜೆ ಎಲ್ಲ ಆಗಿದೆ ನೋಡಿ, ಹೋಮ ಪೂಜೆ ಎಲ್ಲ ಆಗಿದೆ, ಎಲ್ಲ ಉದ್ಘಾಟನೆ ಎಲ್ಲ ಆಗಿ ತುಂಬನೇ ಗ್ರ್ಯಾಂಡಾಗಿ ಫಂಕ್ಷನನ್ನು ಮಾಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಳಗಡೆ ದೇವರೆಲ್ಲ ಯಾವ ರೀತಿ ಸ್ಥಾಪನೆ ಆಗಿದೆ ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೀನಿ ಸ್ನೇಹಿತರೆ. ನಾನು ದೇವಸ್ಥಾನ ಓಪನ್ ಆದಮೇಲೆ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ನೋಡಿ. ಈ ರೀತಿ ದೇವರನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಲಾಗಿದೆ. ನಮ್ಮ ಸ್ವಗ್ರಾಮದಲ್ಲಿಯೂ ಸಹ ಈ ರೀತಿಯ ಒಂದು ಹಳೆಯ ಕಾಲದ ದೇಗುಲ ಇದೆ, ಮತ್ತೆ ರಿನೋವೇಷನ್ ಆಗಿ ಈ ರೀತಿ ಕಂಗೊಳಿಸ್ತಾ ಇದೆ ಅನ್ನೋದನ್ನು ನೋಡೋದೇ ಒಂದು ಖುಷಿ ಸ್ನೇಹಿತರೆ. ಜಾವಗಲಿಂದ ದೇವ್ರನ್ನೆಲ್ಲ ಕರ್ಕೊಂಬಂದಿದ್ದಾರೆ, ಸುಮಾರು ದೇವ್ರನ್ನ ಕರೆಸಿದ್ದಾರೆ ನೋಡಿ. ತುಂಬನೇ ಗ್ರ್ಯಾಂಡಾಗಿ ಮಾಡಿದ್ರು 2 ಡೇಸಿಂದ. ಇದು ನಮ್ಮೂರು ಗ್ರಾಮ ದೇವತೆ ಕರಿಯಮ್ಮ ಅಂತ. ಸ್ನೇಹಿತರೆ ಇದನ್ನು ಈರ್ಗಾರು ಕಲ್ಲು ಅಂತ ಅಂತಾರೆ.